ಭರ್ಜರಿ ಗಂಡು ನನಗೆ ಸಿನಿಮಾ ಒಪ್ಕೊಂಡಾಗಲೇ ನನಗೆ ತುಂಬ ಇಷ್ಟ ಆಗಿತ್ತು, ಯಾಕೆಂದರೆ ಒಂದೇ ಕಥೆಯಲ್ಲಿ ಎರಡು ಕಥೆ ಇದೆ. ಆಮೇಲೆ ಪ್ರಸಿದ್ಧ ಸರ್ ಡೈರೆಕ್ಟರ್, ಅವರು ಸಿನಿಮಾ ಅಂದರೆ ತುಂಬ ಹುಚ್ಚ ಆಸೆ ಅವ್ರಿಗೆ, ಎಷ್ಟೇ ಕಷ್ಟ ಆದ್ರೂ ಸಿನಿಮಾನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅವರು. ಆಮೇಲೆ ಡಿ ಒ ಪಿ ಸರ್ ಕಿಟಿ ಕೌಶಿಕ್ ಸರ್ ಬಗ್ಗೆ ಹೇಳೋಂಗೆ ಇಲ್ಲ, ನೈಟ್ ಶೂಟ್ ಆಗಿರ್ಬೋದು ಡೇ ಶೂಟ್ ಆಗಿರ್ಬೋದು ಎಲ್ಲ ಆರ್ಟಿಸ್ಟ್ನವ್ರು ತುಂಬ ಚೆನ್ನಾಗಿ ಮುದ್ದಾಗಿ ತೋರಿಸ್ತಾರೆ. ಆಮೇಲೆ ವೆರಿ ಹಾರ್ಡ್ ವರ್ಕರ್ ಅವರು. ಕಿರಣ್ ರಾಜ್ ಬಗ್ಗೆ ನಿಮ್ಗೆ ಯಾರಿಗೂ ನಾನೇನು ಹೇಳೋಂಗೆ ಇಲ್ಲ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಎಲ್ರಿಗೂ ಅವರು ಕ್ರಶ್ ಆಗಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಈ ತಂಡದಲ್ಲಿ ನಾನು ಒಂದು ಸೇರಿಕೊಂಡು ಒಂದು ಪಾತ್ರ ಮಾಡಿದ್ದೀನಿ ಅಂತ. ಎಲ್ಲರೂ ಇದೇ ಏಪ್ರಿಲ್ 5ಕ್ಕೆ ಸಿನಿಮಾ ನೋಡಿ ನಮಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ ದ ಟೀಮ್, ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ಇವರೆಲ್ಲ ಹೇಳಿದಾಗೆ ಈ ಚಿತ್ರದ ಕಾಮಿಡಿ ಟ್ರ್ಯಾಕ್ನಲ್ಲಿ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತೀನಿ. ಎಲ್ಲ ಕಲಾವಿದರ ಬಾಯಲ್ಲೂ ಇವರ ಹೆಸರು ಬಂತು, ಹಾಗೆ ನಾನು ಈ ಚಿತ್ರದಲ್ಲಿ ಭಾಗವಾಗೋದಕ್ಕೆ ಕಾರಣ ನಮ್ಮ ಡಿ ಒ ಪಿ ಕಿಟಿ ಕೌಶಿಕ್ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಚಿತ್ರದ ಛಾಯಾಗ್ರಾಹಕರು ಅವರು ಪರಿಚಯ ಮಾಡಿಕೊಟ್ಟು, ಪ್ರಸಿದ್ಧ ಸರ್ ಮತ್ತು ಎಲ್ಲ ನಿರ್ಮಾಪಕರುಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಚಿತ್ರದಲ್ಲಿ ನಾನು ಸಹ ಒಂದು ಭಾಗವಾಗಿದ್ದೀನಿ. ಒಂಥರ ಕಮರ್ಷಿಯಲ್ ಪ್ಯಾಕೇಜಿಂಗಲ್ಲಿ ಪೂರ್ತಿ ಎಂಟರ್ಟೈನ್ಮೆಂಟ್ ಇರುವಂಥ ಚಿತ್ರ, ಕಾಮಿಡಿ ಅಂತೂ ಭರ್ಪೂರವಾಗಿದೆ. ನಾನು ಮತ್ತು ನನ್ನ ಜೊತೆಗೆ ಕಾಮಿಡಿ ಕಿಲಾಡಿ ಗೋವಿಂದೇ ಗೌಡರು ಮತ್ತು ಮನು ಅವರು ಕೂಡ ಅಭಿನಯಿಸಿದ್ದಾರೆ. ನಾವು ಮೂರು ಜನ ಖಂಡಿತವಾಗ್ಲೂ ನಿಮಗೆ ಕಚುಗುಳಿ ಇಟ್ಟು ನಗಿಸ್ತೀವಿ, ಈ ಒಂದು ಭರವಸೆಯನ್ನು ನಾವು ಕೊಡ್ತೀವಿ. ದಯವಿಟ್ಟು ಏಪ್ರಿಲ್ 5ನೇ ತಾರೀಕು ಯಾರೂ ಕೂಡ ಮಿಸ್ ಮಾಡದೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಭರ್ಜರಿ ಗಂಡು ಚಿತ್ರವನ್ನು ನೋಡಿ ನಮ್ಮ ಇಡೀ ತಂಡವನ್ನು ಹರಿಸಬೇಕು, ಹರಿಸ್ಬೇಕು. ಇನ್ನು ನಮ್ಮ ಛಾಯಾಗ್ರಾಹಕರು ಹಾಗೆ ನಮ್ಮ ಸಂಗೀತ ನಿರ್ದೇಶಕರು ಗುಮ್ಮಿನೇನಿ ವಿಜಯ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಇಡೀ ಟೀಮ್ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸ್ವಲ್ಪ ಟೈಮ್ ಆಗಿರ್ಬೋದು, ಸ್ವಲ್ಪ ಟೈಮ್ ತೊಗೊಂಡಿದೆ ಮಾಡೋದಕ್ಕೆ, ಬಟ್ ಒಂದೊಳ್ಳೆ ಔಟ್ಪುಟ್ ಬಂದಿದೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಇಡೀ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ಆಮೇಲೆ ಎಲ್ಲ ದಿ ಬೆಸ್ಟ್ ಅನ್ನೋದೇ ಆಗಿದೆ ಟೀಮಲ್ಲಿ, ಹೀರೋ ಆಗಲಿ ಹೀರೋಯಿನ್ ಆಗಲಿ ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ನನಗೆ ಇದು. ಆಮೇಲೆ ಕಮರ್ಷಿಯಲ್ ಸಿನಿಮಾನೂ ಅಷ್ಟೇ, ಈ ಮಟ್ಟದಲ್ಲಿ ನಾನು ಇದುವರೆಗೂ ಮಾಡಿರಲಿಲ್ಲ ಕಮರ್ಷಿಯಲ್ ಸಿನಿಮಾ, ಅಂದರೆ ಫೈಟ್ಸ್ ಗೀಟ್ಸ್ ಎಲ್ಲ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ಆ ಅವಕಾಶ ಒದಗಿ ಬಂತು. ಸೊ ಪ್ರಸಿದ್ಧ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ. ಅಷ್ಟೇ, ಇನ್ನೇನು ಹೇಳಬೇಕು ನನಗೆ ಗೊತ್ತಾಗ್ತಾಯಿಲ್ಲ. ಸೊ ಎಲ್ಲ ನೀವೇ ನೋಡಿದ್ದೀರಾ ಪರದ ಮೇಲೆ ಹೇಗೆ ಬಂದಿದೆ ಅನ್ನೋದು, ಇನ್ನು ಮಿಕ್ಕಿದ್ದೆಲ್ಲ ನೀವು ಹೇಳಬೇಕು. ಎಲ್ಲ ಸಿನಿಮಾ ನೋಡಿ, ಥ್ಯಾಂಕ್ ಯು.